ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ರಣಕಣ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಸಂಸದ ಬಿವೈ ರಾಘವೇಂದ್ರ ಅವರು ಇವತ್ತು ಕೂಡ ಅಭ್ಯರದ ಪ್ರಚಾರವನ್ನು ನಡೆಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ಬಿವೈ ರಾಘವೇಂದ್ರ ಅವರು ತಮ್ಮ ಮತಭೇಟಿಯನ್ನು ಮುಂದುವರಿಸಿರುವಂತಹದ್ದು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರಿನಲ್ಲಿ ನಿನ್ನೆಯಿಂದ ಪ್ರಚಾರ ನಡೆಸ್ತಾ ಇರುವ ರಾಘವೇಂದ್ರ ಅವರು ಇವತ್ತು ಸಹ ತಮ್ಮ ಮತಭೇಟಿಯನ್ನು ಮುಂದುವರಿಸಿದ್ದಾರೆ. ಇವತ್ತು ಮುಂಜಾನೆ ಬೈಂದೂರು ತಾಲೂಕಿನ ಹಲವು ಗ್ರಾಮಗಳಿಗೆ ತೆರಳಿ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ಭೇಟಿ ಮಾಡಿದ್ರು. ಈ ಬಾರಿಯೂ ಕೂಡ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿಕ್ಕೆ ರಾಘವೇಂದ್ರ ಅವರನ್ನ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗೌರವಾನ್ವಿತ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಅನೇಕ ಸಂಕಷ್ಟಗಳಿಗೆ ಸಂಘಟನೆಗೆ ಶಕ್ತಿ ತುಂಬಿದಂತ ಅಮಿತ್ ಶಾಜಿ ಅವರು ಗೌರವಾನ್ವಿತ ನಾಯಕರಿಗೆ ಇವತ್ತು ಫೋನ್ ಮುಖಾಂತರ ಕರೆ ಬಂದಿದೆ. ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ. ವಿಶ್ವಾಸ ಇದೆ ಅಮಿತ್ ಶಾಜಿ ಅವರ ಜೊತೆಗೆ ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಯತ್ನ ಮಾಡಬಹುದು ಅಂತ ವಿಶ್ವಾಸ. ಗೌರವಾನ್ವಿತ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಅನೇಕ ಸಂಕಷ್ಟಗಳಿಗೆ ಸಂಘಟನೆಗೆ ಶಕ್ತಿ ತುಂಬಿದಂತ ಅಮಿತ್ ಶಾಜಿ ಅವರು ಗೌರವಾನ್ವಿತ ನಾಯಕರಿಗೆ ಇವತ್ತು ಫೋನ್ ಮುಖಾಂತರ ಕರೆ ಬಂದಿದೆ. ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ. ವಿಶ್ವಾಸ ಇದೆ ಅಮಿತ್ ಶಾಜಿ ಅವರ ಜೊತೆಗೆ ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಯತ್ನ ಮಾಡಬಹುದು ಅಂತ ವಿಶ್ವಾಸ.